हाय फ्रेंड्स एल्लारिगू नमस्कार ईशण्ण जकनहळ्ळि यूट्यूब चानल गे निम्मेल्लरिगू आत्मीय स्वागत स्नेहितरे स्नेहितरे नानिवत्तु निम्म जोते माताड्लिक्के बंदिरो विषय एनप्प अंद्रे नम्मदु तुमकूर जिल्लेय प्रमुख बेळे तेंगु रागी कूड बेळेयुत्तारे आदरे प्रमुख वाणिज्य बेळे अंद्रे अदु तेंगु तम्म जीवनाधारवागि ರೂಪಿಸಿಕೊಂಡಿದ್ದಾರೆ ತುಂಬಾ ಜನ ರೈತರು ತೆಂಗನ್ನ ಅವಲಂಬಿತರಾಗಿದ್ದಾರೆ ಆದರೆ ತೆಂಗು ಆದಮೇಲೆ ಕೊಬ್ಬರಿ ಬರುತ್ತಲ್ಲ ಕೊಬ್ಬರಿ ಮಾಡಿ ಮಾರಾಟ ಮಾಡತಕ್ಕಂತ ಸಂಸ್ಕೃತಿ ಆ ಕಡೆ ಜನಗಳಿಗೆ ಈಗ ಉತ್ತರ ಭಾರತಕ್ಕೆಲ್ಲವಾ ಎಕ್ಸ್ಪೋರ್ಟ್ ಆಗುತ್ತೆ ರಫ್ತು ಆಗುತ್ತೆ ಅದು ನಮ್ಮ ತಿಪಟೂರಿಂದಲೇ ಆಗೋದು ಆದರೆ ಇವತ್ತು ತೆಂಗು ಬೆಳೆಯುವ ರೈತನಿಗೆ ಏನಾಗಿದೆ ಸ್ವಾಮಿ ರೇಟ್ ಜಾಸ್ತಿ ಆಗಿದ್ಯಾ ಸರ್ಕಾರ ಬಂದು ಏನಾದರೂ ಹಿಂದಿನ ಸರ್ಕಾರಕ್ಕೂ ಮನವಿ ಮಾಡಿದ್ರು ಕೊಡಿ ಹೆಚ್ಚಳ ಮಾಡಿ ಅಂತ ತುಂಬಾ ಜನ ಪ್ರತಿಭಟನೆ ಎಲ್ಲ ಮಾಡಿದ್ರು ಹಿಂದಿನ ಸರ್ಕಾರದವರು ತಲೆ ಕೆಡಿಸಿಕೊಳ್ಳಲಿಲ್ಲ ಈಗ ಬಂದಂತ ಸರ್ಕಾರದವರು ಕೂಡ ಯಾವುದೇ ರೀತಿಯಾದಂತ ತಲೆ ಕೆಡಿಸಿಕೊಳ್ಳೋ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಬೆಂಬಲ ಬೆಲೆನ ಏನಾದರೂ ಒಂದು ಕೊಡಿ ಬೇರೆಯವರಿಗೆಲ್ಲ ಕೊಡ್ತಿರಲ್ಲ ಅದೇ ರೀತಿ ತೆಂಗು ಬೆಳೆಗಾರರಿಗೂ ಕೊಡಿ ಯಾಕೆ ನೀವುಗಳು ಕೊಡೋದಿಲ್ಲ ತೆಂಗು ಬೆಳೆಗಾರರನ್ನ ಕಡೆಗಣಿಸ್ತೀರಾ ಆ ಮತ್ತೆ ನಾನು ಕೂಡ ಸದನದಲ್ಲಿ ನೋಡಿದೆ ನಮ್ಮ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಎಂಎಲ್ಎ ಸಿಬಿ ಸುರೇಶ್ ಬಾಬು ಸ್ವಲ್ಪ ಧ್ವನಿ ಎತ್ತಿದ್ದಾರೆ ಅದರ ಬಗ್ಗೆ ಸರ್ಕಾರದವರು ಸ್ವಲ್ಪ ಗಮನ ಹರಿಸ್ರಿ ಅಂತ ಅದು ಒಳ್ಳೆ ಬೆಳವಣಿಗೆನೆ ಸಿ ಬಿ ಸುರೇಶ್ ಬಾಬು ಅವರ ಕಡೆಯಿಂದ ಸ್ನೇಹಿತರೆ ನಾವು ಇನ್ನೂ ಒಂದು ವಿಷಯವನ್ನು ಇಲ್ಲಿ ಆಲೋಚನೆ ಮಾಡಬಹುದು ಈ ತೆಂಗು ತೆಂಗಿನಕಾಯಿ ಮತ್ತೆ ಕೊಬ್ಬರಿ ಇದರಲ್ಲಿ ನಮ್ಮ ಕಡೆಯ ತುಮಕೂರು ಜಿಲ್ಲೆಯ ಜನಗಳಿಗೆ ಒಂದೇ ಒಂದು ನಾನು ಅಂತ ಸಜೆಸ್ಟ್ ಕೊಡೋ ಅಂತ ದೊಡ್ಡ ವ್ಯಕ್ತಿ ಯಾವುದಾದ್ರೂ ಕೂಡ ಒಂದು ಚಿಕ್ಕದೊಂದು ಸಲಹೆಯನ್ನು ಕೊಡಬಲ್ಲೆ ಈ ಮಂಡ್ಯ ಭಾಗಗಳಲ್ಲೂ ಕೂಡ ತೆಂಗಿನ ಮರಗಳು ಇದ್ದಾವೆ ಅಲ್ಲಿಯ ಜನ ಅತಿ ಹೆಚ್ಚಾಗಿ ಕಾಯಿಗಳನ್ನೇ ಮಾರ್ತಾರೆ ಇಲ್ಲಾಂದ್ರೆ ಎಳನೀರುಗಳನ್ನ ಮಾರ್ತಾರೆ ನೋಡಿ ನಾನು ಕೂಡ ಇಷ್ಟು ವರ್ಷ ನೋಡ್ತಾ ಬಂದಿದ್ದೀನಿ ಸುಮಾರು 28 ವರ್ಷ ತುಂಬಿದೆ 29 ವರ್ಷ ರನ್ನಿಂಗ್ ಅಲ್ಲಿ ಇದೆ ಇನ್ನೇನು 29 ವರ್ಷ ನನಗೆ ನೋಡ್ತಾ ಬಂದಿದ್ದೀನಿ ಬೆಂಗಳೂರಿಗೆ ಬಂದು ಸುಮಾರು 1 ವರ್ಷ ಆಯಿತು ಯಾವತ್ತೂ ಕೂಡ ಕೊಬ್ಬರಿಯ ಬೆಲೆ ಕಮ್ಮಿ ಆಗಿದೆ ತೆಂಗಿನಕಾಯಿ ಬೆಲೆ ಕಮ್ಮಿ ಆಗಿದೆ ಎಳನೀರಿನ ಬೆಲೆ ಕಮ್ಮಿ ಆಗಿಲ್ವಲ್ಲ ರೀ ಎಳನೀರಿನ ಬೆಲೆ ಕಮ್ಮಿ ಆಗಿದ್ ನಾನು ನೋಡಲೇ ಇಲ್ಲ ನಾನು ಕೂಡ ಇಲ್ಲಿ ಎಳನೀರು ಕುಡಿಯೋಕ್ಕೆ ಎಲ್ಲ ಹೋದಾಗ ಕಡಿಮೆನೇ ಆಗಲ್ಲ ರೀ ಎಳನೀರು ಬೆಲೆ ಕೊಬ್ಬರಿ ಬೆಲೆ ಮತ್ತು ತೆಂಗಿನ ಬೆಲೆ ಮಾತ್ರ ಕಡಿಮೆ ಆಗುತ್ತೆ ಆ ಮಂಡ್ಯ ಭಾಗದ ಜನ ಬರೀ ಅದೇ ಮಾಡೋದು ಜಾಸ್ತಿ ಎಳನೀರನ್ನೇ ಜಾಸ್ತಿ ಮಾಡ್ತಾರೆ ಆದರೆ ತುಮಕೂರು ಜಿಲ್ಲೆ ಜನ ನೀವು ಕೂಡ ಆ ಪ್ರವೃತ್ತಿ ಯಾಕೆ ಬೆಳೆಸ್ಕೋಬಾರ್ದು ನೀವುಗಳು 2-3 ಸಾವಿರ ಎಷ್ಟೋ ಕಾಯನ್ನು ಕಿತ್ತು ಅದು ಅದು ನೋಡಿಕೊಂಡು ಕಾಯಿ ಬಂದೈತೋ ಇಲ್ವೋ ಎಳೆಯೋದೋ ಇದೆಲ್ಲ ನೋಡಿಕೊಂಡು ಕೀಳಬೇಕು ಕಿತ್ತು ಅಟ್ಟುಕ್ಕಾಕಿ 9 ತಿಂಗಳು ಹೆಚ್ಚು ಕಮ್ಮಿ 1 ವರ್ಷ ಕಾದು ಸುಲಿಸಿ ಕೊಬ್ಬರಿ ಮಾಡಿ ಅದರಲ್ಲಿ ಕೌಟು ಚೂರು ಏನೇನೋ ಬರ್ತಾವೋ ಅದೆಲ್ಲ ಮಾಡಿ ಮಾಡೋದಕ್ಕಿಂತ ಆ ಜನಗಳು ಮಾಡಿದಂಗೆ ಡೈರೆಕ್ಟ್ ಎಳ್ನೀರನ್ನೇ ಮಾರಿಬಿಟ್ರೆ ಒಳ್ಳೇದೇ ಅಲ್ವಾ ಯಾಕೆ ಈ ಆಲೋಚನೆಗಳು ನಮ್ಮ ತುಮಕೂರು ಜಿಲ್ಲೆ ಜನಕ್ಕೂ ಬರಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ನಾನು ಒಂದು ಕಡೆ ಯೋಚನೆ ಮಾಡಿದೆ ನಾನು ಈ ಮಾತು ಹೇಳಿದಾಗ ನಮ್ಮ ಮನೆಗಳಲ್ಲಿ ಕಲ್ಚರು ಅವರೆಲ್ಲ ಏನೋ ಅದು ಮರದಾಗಿದ್ದಿದ್ದು ಕಾಯಿ ಕಾಯಿನೇ ಮಾರ್ಕೆಂಡ್ ತಿಂದರೆ ಅದೇನೋ ಅದು ಅಂದರೆ ಕಾಯಿ ತಿಂದ್ಕೊಂಡು ಮಾರ್ಕೆಂಡ್ ತಿಂದ್ಬಿಟ್ರೆ ಏನೋ ದರಿದ್ರ ಆ ತರಹದ ಕೊಬ್ಬರಿ ಮಾಡೇ ಮಾರಬೇಕು ಅನ್ನೋದೊಂದು ಮೈಂಡಲ್ಲಿ ಕೂತ್ಬಿಟ್ಟೈತೆ ಆ ಜನಗಳಿಗೆ ನಮ್ಮ ತಾಯಿನೂ ನನಗೆ ಎಷ್ಟೋ ಸಲ ಹಂಗಂದ್ರು ಕಾಯಿ ಎಲ್ಲ ಯಾರ ಮಾರ್ತಾರ ಕೊಬ್ಬರಿ ಮಾಡೇ ಮಾರಬೇಕು ಅಂತ
ಆದರೆ ಈಗ ಎಳನೀರನೇ ಮಾಡಿದ್ರೆ ಕೂಡ ತಪ್ಪೇನು, ಏನು ಕಳತನ ಮಾಡ್ತಿಲ್ವಲ್ಲ, ಅವರ ತೋಟದ ಅವರು ಬೆಳೆದಂಥ ಬೆಳೆಯನ್ನೇ ಅವರು ಮಾರ್ತಾ ಇದ್ದಾರೆ. ಆ ಪ್ರವೃತ್ತಿಯನ್ನು ಮಾಡಿದ್ರೆ ರೈತರಿಗೆ ಲಾಭ ಏನು ಅಂತ ಇನ್ನೊಂದು ನೀಟಾಗಿ ಹೇಳ್ತೀನಿ ನೋಡಿ. ಹಿಂಗೆ ಆ ಜಿಲ್ಲೆಯ ಆ ಭಾಗದ ಜನ ಒಂದಿಬ್ಬರು ತುಂಬ ವರ್ಷದಿಂದ ನನಗೆ ಹೇಳಿದ ಪ್ರಕಾರ, ಒಮ್ಮೆ ಅವರೇ ಫೋನ್ ಮಾಡಿ ಬಂದು ಅವರೇ ಎಳ್ಳೀರನ್ನು ಕಿತ್ತು ಕೌಂಟ್ ಮಾಡಿಕೊಂಡು ಅವರೇ ದುಡ್ಡು ಕೊಟ್ಟು ಹೋಗ್ತಾರೆ. ಅವರು ಏಣಿಸ್ಕೊಳ್ಳೋಕೆ ಮಾತ್ರ ನೀವು ಹೋಗಬೇಕು, ದುಡ್ಡು ಕೊಟ್ಟು ಹೋಗ್ತಾರೆ. ಅದೇ ನೀವು ಕಾಯಿ ಕೀಳೋದಾದರೆ ನೀವು ಅಲ್ಲಿ ಮುಂದಿಕ್ಕೋಬೇಕು, ಕಾಯಿ ಕೀಳೋಕೊಬ್ಬ ಆಳನ್ನು ಕರ್ಕೊಂಬರ್ಬೇಕು, ಅದನ್ನೆಲ್ಲ ತುಂಬ್ಕೊಳಕ್ಕೊಬ್ರು ಆಳನ್ನು ಎತ್ಕೊಂಡು ಹೋಗಬೇಕು. ಆಮೇಲೆ ಟ್ಯಾಕ್ಟ್ರಿ ಏನು ಮನೆ ಮುಂದೆ ಏನು ತೋಟಗಳಿರಲ್ಲ, ಹೆಚ್ಚು ಕಮ್ಮಿ 1/2 ಕಿಲೋಮೀಟರ್ ದೂರ ಇರ್ಬೋದು, 1 ಕಿಲೋಮೀಟರ್ ದೂರ ಇರ್ಬೋದು. ಟ್ಯಾಕ್ಟ್ರಿ ಬಾಡಿಗೆ, ಟ್ಯಾಕ್ಟ್ರಿ ಬಾಡಿಗೆ ಎಷ್ಟು ತಾಂತಾರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವ್ರು ತಾಂತಾರೆ ಅಂದರೆ ಅವ್ರದ್ದು ಹಂಗಿರುತ್ತೆ, ತಗೊಳ್ಕೊಡ್ಲೇಬೇಕಾಗುತ್ತೆ. ಇದೆಲ್ಲ ಮಾಡಿ ಈ ದುಡ್ಡೆಲ್ಲ ಮಾಡೋದಕ್ಕಿಂತ, ಖರ್ಚು ಮಾಡೋದಕ್ಕಿಂತ ಆ ಥರ ಮಾಡೋದು ಬೆಸ್ಟ್ ಅಂತ ನನಗೂ ಅನ್ನಿಸ್ತಾ ಇದೆ. ಹಂಗಂತ ನೀನು ಆ ರೀತಿ ಮಾಡ್ತಿದೀಯಾ ಅಂತ ಕೇಳಬೇಡ್ರಿ, ನಾವು ಕೂಡ ಇದೇ ರೀತಿನೇ ಮಾಡ್ತಾ ಇರೋದು. ಆದರೆ ಒಂದು ಸಲಹೆ ನನಗೆ ಯೋಚನೆಗೆ ಬಂತು, ಮತ್ತೆ ಇಲ್ಲಪ್ಪ ನಾವು ಇಷ್ಟು ವರ್ಷ ಎಳ್ಳೀರೇನು ಮಾರಲ್ಲ, ಕೊಬ್ಬರಿ ಮಾಡೇರಿ ನಾವು ಮಾರ್ತಾ ಇರೋದು ಅಂತನ್ನೋದಾದರೆ, ಸರ್ಕಾರ ಕೂಡ ಕೊಬ್ಬರಿ ಬೆಲೆ ಜಾಸ್ತಿ ಆಗೋದಕ್ಕೆ ಏನಾದರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಮುಂದಾಗಬೇಕು. ನಮ್ಮ ಜನಗಳಿಗೆ ತೆಂಗಿನೆಣ್ಣೆಯ ಅಂದರೆ ಕೊಬ್ಬರಿ ಎಣ್ಣೆಯ ಉಪಯೋಗದ ಬಗ್ಗೆ ತಿಳಿ ಹೇಳಬೇಕು. ಕೊಬ್ಬರಿಯನ್ನು ಹೆಚ್ಚು ಹೆಚ್ಚು ಉಪಯೋಗ ಆಗುವಂತೆ ಸರ್ಕಾರ ನೋಡ್ಕೊಳ್ಬೇಕು, ಜನ ನೋಡ್ಕೊಳ್ಬೇಕು. ಆಗ ರೈತರಿಗೂ ಕೂಡ ಒಂದು ರೀತಿಯಾದಂತಹ ಆದಾಯ ಎಲ್ಲ ಸಿಗುತ್ತೆ. ಇವತ್ತು 100 ಗಿಡ ತೆಂಗಿನ ಸಸಿಯನ್ನು ಇಟ್ಟು ಅವು ದೊಡ್ಡವು ಮಾಡಿ ಅವರಿಂದ ಬೆಳೆ ತೆಗಿಬೇಕು ಅಂದರೆ ಅದೆಷ್ಟು ಕಷ್ಟ ಇದೆ ಗೊತ್ತಾ? ಹಾಂ, ಮಾಡಿರೋರಿಗೆ ಮಾತ್ರ ಗೊತ್ತು ಅದರ ಕಷ್ಟಗಳು ಏನು, ಸುಖಗಳು ಏನು ಅಂತ ಹೇಳಿಬಿಟ್ಟು. ಅದರಿಂದ ನೀವುಗಳು ಒಳ್ಳೆ ನೀರಾವರಿ ಎಲ್ಲ ಇದ್ದು ಮಾಡಿದ್ರೆ ಕೊಬ್ಬರಿ ಬೆಲೆ ನೋಡಿದ್ರೆ ಈ ಥರ ಇದೆ, ಯಾಕೆ ಎಳ್ಳೀರೇ ಮಾರಲಿಕ್ಕೆ ನೀವು ಮುಂದಾಗಬಾರ್ದು ಅಲ್ವೇನ್ರಿ? ಇದು ಒಂದು ನನ್ನ ಅನಿಸಿಕೆ, ಎಳ್ಳೀರ್ ಮಾರೋದ್ರಿಂದ ಲಾಭ ಬರಬಹುದು ಅನ್ನೋದು. ಮತ್ತೆ ನಮ್ಮ ಜನಗಳು ಹಳೆ ಕಾಲದ ಥರನೇ ಯೋಚನೆ ಮಾಡೋದು ಬಿಟ್ಟು ಏನಾದರೂ ಒಂದು ಅಪ್ಡೇಟ್ ಆಗಿ ಯೋಚನೆ ಮಾಡೋದು ಕಲ್ತ್ಕೋಬೇಕು. ಹಂಗೆ ಯೋಚನೆ ಮಾಡೋದ್ರಿಂದಲೇ ಸ್ವಲ್ಪ ಏನಾದರೂ ಸ್ವಲ್ಪ ಮುಂದೆ ಬರಲಿಕ್ಕೂ ಸಾಧ್ಯ ಆಗೋದು. ಮತ್ತೆ ನಮ್ಮ ಜನ ಕೂಡ ತೆಂಗಿನೆಣ್ಣೆಯನ್ನು ಉಪಯೋಗಿಸ್ಬೇಕು. ಮತ್ತೆ ಇನ್ನೂ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ, ತೆಂಗಿನ ಮರದಲ್ಲಿ ವೇಸ್ಟ್, ಈ ಪಾರ್ಟ್ ವೇಸ್ಟ್ ಅಪ್ಪ ಅನ್ನೋ ಒಂದು ಭಾಗ ಯಾವುದೂ ಇಲ್ಲ ರೀ. ಪ್ರತಿಯೊಂದು ಭಾಗ ಕೂಡ ತೆಂಗಲ್ಲಿ ಉಪಯೋಗಕ್ಕೆ ಬರುತ್ತೆ. ಒಳಗಡೆ ಕಾಯಿ ಉಪಯೋಗಕ್ಕೆ ಬರುತ್ತೆ, ಕೊಬ್ಬರಿ ಆದರೆ ಅದು ಉಪಯೋಗಕ್ಕೆ ಬರುತ್ತೆ. ಮೇಲಿನ ಚಿಪ್ಪು ಇದ್ದಿಲು ತಯಾರಿಸೋದ್ರಲ್ಲಿ ಬಳಸ್ತಾರೆ, ಅದಕ್ಕೂ ಕೂಡ ದುಡ್ಡು ಕೊಡ್ತಾರೆ. ಚಿಪ್ಪ ಆದ್ಮೇಲೆ ಮೇಲೆ ಮೊಟ್ಟೆ ಅಂತ ಬರುತ್ತಲ್ಲ, ಅದನ್ನ ಸಾರ್ವೆ ಉರಿ ಅಂತಾರೆ ಗೊತ್ತಾ? ಹಗ್ಗಗಳು, ಹಗ್ಗಗಳನ್ನು ತಯಾರಿಸುವಲ್ಲಿ ಬಳಸ್ತಾರೆ. ಇದಾದ್ಮೇಲೆ ಎಡೆ ಮೊಟ್ಟೆ ಅಂತಾರಲ್ಲ, ಅದು ಚಿಕ್ಕ ಮಕ್ಕಳೆಲ್ಲ ಬ್ಯಾಟು ಅಂತ ಆಡೋರಲ್ಲ, ಅದು ಕಟ್ಟಿಗಳಲ್ಲಿ ಉರುವಲಾಗಿ ಉಪಯೋಗಿಸ್ತಾರೆ. ಆಮೇಲೆ ಸ್ವಾಗೆನಲ್ಲಿ ಸ್ವಾಗೆ ಹಿಂಗೆ ಗೀರಿದಾಗ ಅದು ನೆಲ ಗುಡಿಸೋ ಒಂದು ಇದನ್ನ ಪೊರಕೆಯಾಗಿ ಉಪಯೋಗಿಸ್ತಾರೆ, ತೆಂಗಿನ ಗರಿ ಪೊರಕೆಯಾಗಿ ಉಪಯೋಗಿಸ್ತಾರೆ. ಮರವನ್ನ ಇದಾಗಿ ಕಡಿದಾಗಲೂ ಕೂಡ ಅದು ಮರ ಮುಟ್ಟಾಗಿ ಉಪಯೋಗಕ್ಕಾಗ ಬರುತ್ತೆ. ತೆಂಗು ಅನ್ನೋದು ಯಾವ ಪಾರ್ಟ್ ಕೂಡ ವೇಸ್ಟ್ ಇಲ್ಲ ರೀ, ಪ್ರತಿಯೊಂದು ಅಂಗವೂ ಕೂಡ ತೆಂಗಲ್ಲಿ ಉಪಯೋಗಕ್ಕೆ ಬರೋ ಅಂತದ್ದೇ. ಆದ್ದರಿಂದ
ತೆಂಗಿನ ಬೆಳೆಗಾರರು ಉಳಿಬೇಕು ಅಂದ್ರೆ ಈ ರೀತಿಯಾಗೂ ಸ್ವಲ್ಪ ಯೋಚನೆ ಮಾಡಬೇಕು. ಉತ್ತರ ಭಾರತದಲ್ಲಿ ಹಬ್ಬಗಳು ಜಾಸ್ತಿ ಆದಾಗ ನಮ್ಮ ಕೊಬ್ಬರಿಗೆ ಸ್ವಲ್ಪ ಬೆಲೆ ಇರುತ್ತೆ. ಹಂಗಂತ ಹೇಳಿಬಿಟ್ಟು ಅವರು ಯಾವಾಗಲೂ ಹಬ್ಬ ಮಾಡ್ರಿ ಅಂತಂದಕ್ಕೆ ನಾವು ಆಗಲ್ಲ. ಒಂದು ವಿನೂತನ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸ್ನೇಹಿತರೆ, ಈ ಅಭಿಪ್ರಾಯಕ್ಕೆ ನಿಮ್ಗೇನು ಅನ್ನಿಸ್ತು? ಏನೇ ಆಗಲಿ, ತೆಂಗು ಬೆಳೆಗಾರರಿಗೆ ಒಳ್ಳೆಯದಾಗಲಿ, ರೈತರು ಮುಂದೆ ಬರಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಜೈ ಹಿಂದ್, ಜೈ ಕರ್ನಾಟಕ.